नमस्कार एलू वेलकम बैक टू मई चानल हेगेलू नोड़ीवतु शुक्रवार नाकूवरे आगे वरमालक्ष्मी हब्ब दिन नाकूवरे आगे नहीं बर्ता हाँ नानू आवे पूजे मोबे कोड़पनको बंदे अदरली गोमति चक्र कमल बीज वो कवड़े कॉयन गोल हाकदे अरशिण अक्षते हू प्रति अरशिण कुंकुम हाकि प्रतिष्ठापने याके नानु सीरे उड़सोद आलरे तोर्सी नाने तोर्सक वीडियो शूट आगे हाँ वे सल के पूजदे ग तोर्ताी प्रतिष्ठापने आमेल नानु मदलू मनदेवर पूजे आगेलवा नानु फस्टे मिट्टे नानगे मनदेवर पूजे मू आमेल देवर पूजे मतनी अली विघ्नेश्वर इट्दे नानून याकेद्नल गणपति मत लक्ष्मी विग्रह वरमालक्ष्मी हब्बे अंत तक बंद अदान आ कड़े बल बल भाग विघ्नेश्वर इट्दे कड़े यड़ भाग लक्ष्मी विग्रह इट्दे आयतु प्रतिष्ठापने रात्रि वूवरे मलकू मत मूरूवरे मूरूवरे पूजे आगोस्ट आरूवरे आयु नान प्रतिष्ठापने नाकु नाकु गंटे अस्ट आगेबिटीत नोड़ी नान आलरेडी अल मनदेवर पूजे मिट्टे फस्ट हेल्दनल फस्ट मनदेवर पूजे मू विघ्नेश्वर पूजे आदमे मनदेवर पूजे आमले अल पूजे मू आयु इष्टेकी नैवेद्यकू मे आलरेडी मी नु तंगी नु तंगी तुम हेल्पायतु नैवेद्यकू हेल्पु नान कड़े पूजे मोड़े यह कड़े अलगेल केसु इन बेजार अरे नम मन मलकोबिट् रात्रेकोरेशन हेल्प स्वल्प मलैल नेबिट्रा हाँ चली ज्वर बंद मलकोबिट्वर आम संजे संजे ऐंमती आगते ईनूल स्वल्प हेल्थ अपसेट आगे और मलकू पूजे आयतु नाकुला आरूवरे आर गंटे अस्त पूजे मुगीत बेक नड़ीत ना अंदक टाइम पर्वा टाइम रीच आदि अन्सते नी ए पूजे रेडी रीति आगे नोड़ी नमदू हब्ब वरमहाल्मी हब्ब यह रीति डेकोरेशन मत प्रतिष्ठापने रीति है अंत आरती मत तुपदारती प्रतियोकमेले नैवेद्यकू मे ना पूजे स्टार्ट ऐंमे स्वीट पोंगल सिहि पोंगल पूजे स्टार्ट आयतु आरूवरे अस्त मत नान होंगे ये संजे मास नान होंगे होंगे अड़गे अम्म हेल्प अम्म इे ऊर नमद अम्म अम्मन मन इे ऊरल अंदर मन पूजे मू आम नानी अड़े हेल्प और वरमहाल्मी हब्बेन हाँ सिंपल मनल इत नोड़ी हेगे नं तंगी केल नोड़बू केल नोड़ अन्सते जास्तू तोर्स वीडियो नेक्स्ट बर वीडियो तोर्ती इवे नं तंगी पूजे माता ಎಷ್ಟು ಹೆಲ್ಪ್ ಮಾಡಿದ್ಲು ಅಂದ್ರೆ ಅವಳು ಇರೋದ್ರಿಂದ ತುಂಬಾ ಹೆಲ್ಪ್ ಆಯ್ತು ನನಗೆ ಯಾಕೆಂದ್ರೆ ಇಂತ ಹಬ್ಬಗಳಲ್ಲಿ ಒಬ್ಬರು ಮಾಡೋದಕ್ಕಾಗದೇ ಇಲ್ಲ ಅದು ಎಷ್ಟು ಕೆಲಸ ಎಷ್ಟು ಮಾಡಿದ್ರೂ ಸಾಲದು ತುಂಬಾ ಕೆಲಸ ಇರುತ್ತೆ ಅದು ಸಾಗದೇ ಇಲ್ಲ ಕೆಲಸ ನಾವು ಮಾಡಿ ಎಷ್ಟು ಮಾಡ್ತೀವಿ ಎಷ್ಟು ಟೈಮ್ ರೀಚ್ ಆಗ್ತೀವಿ ಅಂದ್ರೂ ಆಗುತ್ತೆ ಟೈಮ್ ಬೇಕಾಗುತ್ತೆ ಜನ ಎಷ್ಟಿದ್ರೂ ಸಾಲದು ತುಂಬಾ ಹೆಲ್ಪ್ ಮಾಡಿದ್ಲು ಮಾತ್ರ ನನ್ನ ಮಗ ನೋಡಿ ಮಲಗಿದ್ದಾನೆ ಯಾಕೋ ತುಂಬಾ ಆಟ ಮಾಡ್ತಾ ಇದ್ದ ಅವತ್ತು ಏನು ಮಾಡಬೇಡ ಅಂತೀವಿ ಅದನ್ನೇ ಮಾಡ್ತಾ ಇದ್ದ ಸ್ವಲ್ಪ ತರಲೇ ನನ್ನ ಮಗ ಅದ್ರು ಹೆಂಗೋ ಮ್ಯಾನೇಜ್ ಮಾಡ್ಕೊಂಡ್ವಿ ಟೆನ್ಷನ್ ಏನಾದರೂ ಇದ್ದಾಗಲೇ ಒಂದು ಸ್ವಲ್ಪ ಕಿರಿಕಿರಿ ಜಾಸ್ತಿ ಮನೆಯಲ್ಲಿ ನಡೆಯಿತು ಹೆಂಗೋ ಆಯಿತು ಪೂಜೆ ಅಂತ ಆಯಿತು ಹೇಗಿದೆ ನೋಡಿ ಹಿಂಗಾಗಿದೆ ನಮ್ಮ ಮನೆ ವರಮಹಾಲಕ್ಷ್ಮಿ ಪೂಜೆ ಹೇಗಿದೆ ಅಂತ ಕಮೆಂಟ್ ಅಲ್ಲಿ ಹೇಳಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನೆಲ್ ನೋಡಿ ಸಪೋರ್ಟ್ ಮಾಡಿ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋ ನೋಡೋದು ಮರಿಬೇಡಿ ಪ್ಲೀಸ್ ಆಯಿತು ಪೂಜೆ ಎಲ್ಲ ಮುಗಿಸಿದ್ವಿ ಈಗ ಹೊರಗಿನ ರಂಗೋಲಿನ ನಾನು ನಾಲ್ಕು ವರ ಎದ್ನಲ್ಲ ಆವಾಗಲೇ ನಾನು ಎಲ್ಲ ಕಸ ಎಲ್ಲ ಹೊಡೆದ್ಬಿಟ್ಟು ಹೊರಗಿನ ರಂಗೋಲಿ ಕಲರ್ ಎಲ್ಲ ಹಾಕಿ ಬಂದಿದ್ದೆ ನಾನು ಸಿಂಪಲ್ ಆಗಿ ಹಾಕಿದೆ ಯಾಕೆಂದರೆ ಮಳೆ ಬರೇ ಬರ್ತಿತ್ತಲ್ವಾ ಏನೇ ರಂಗೋಲಿ ಹಾಕಿದ್ರೂ ಹೋಗ್ಬಿಡುತ್ತೆ ಅಂತ
ಸಿಂಪಲ್ ರಂಗೋಲಿ ಹಾಕಿ ಬಂದಿದ್ದೆ, ತೋರಿಸ್ತೀನಿ ನಿಮಗೆ ಅದನ್ನು ನೋಡಿ. ಈಗ ಹೊರಗಿಂದ ಒಂದು ವ್ಯೂ, ಹೊರಗಿನ ವ್ಯೂ ಇದು. ತುಳಸಿ ಗಿಡಕ್ಕೆ ಹಾಕೋಕ್ಕೆ ಅಂತ ಬಿಡಿಸಿದ್ದೀನಿ, ಅದು ಸ್ವಲ್ಪ ಹಾಕಬೇಕು ನೋಡಿ. ಅದೇ ರಂಗೋಲಿ ಒಳಗಿಂದ ನಾನು ಬಾಗ್ಲಲ್ಲಿ ಹೇಳಿದ್ನಲ್ಲ, ಆವಾಗಲೇ ತೊಳೆದು 4:30 ರಂಗೋಲಿ ಹಾಕಿ ಸ್ನಾನಕ್ಕೆ ಹೋಗಿದ್ದು. ತುಂಬ ನಾವು ಏನೇ ಒಂದಿನ ಮುಂಚೆ ಜೋಡಿಸ್ಕೊತೀವಿ ಅಂದಿದ್ರೂ, ಮತ್ತು ನಾನು ಒಂದೂವರೆ ಆಯಿತು ಅನಿಸುತ್ತೆ ನಾವೆಲ್ಲ ಮಲಗೋದು, ಮಲಗೋಷ್ಟೊತ್ತಿಗೆ ಒಂದೂವರೆ ಆಯಿತು. ಮಲ್ಕೊಂಡು ಮತ್ತೆ ಅದೇ 3:30 ಎದ್ದುಬಿಟ್ವಿ. ಎದ್ದು ಈಟ್ರಿಗೆ ಹಾಕ್ಕೊಂಡು ಸ್ನಾನ ಗೀನ ಮಾಡಿಕೊಂಡು ಪೂಜೆ ಮಾಡೋಷ್ಟೊತ್ತಿಗೆ 6:30 ಆಯಿತು ನೋಡಿ. ಈ ಕಡೆ ಮಡ್ಲಕ್ಕಿ ಎಲ್ಲ ಇಟ್ಟಿದ್ದೀನಿ ದೇವರಿಗೆ, ಪ್ರತಿಯೊಂದು ಏನು ಬಿಟ್ಟಿಲ್ಲ ಅಂದ್ಕೊಂಡಿದ್ದೀನಿ. ನನ್ನ ಅಭಿಪ್ರಾಯ ಚೆನ್ನಾಗಾಗಿದೆ, ಏನು ಬಿಟ್ಟಿಲ್ಲ. ಆದರೂ ಈ ಸಲ ತುಂಬ ಸ್ವಲ್ಪ ಪ್ರತಿ ವರ್ಷಕ್ಕೆ ಹೋಲಿಸ್ಕೊಂಡ್ರೂ ನನಗೆ ಈ ಸಲ ತುಂಬ ಗ್ರ್ಯಾಂಡಾಗಾಯಿತು ಅಂತ ಅಂದ್ಕೊಂಡು. ಸೆಂಟ್ರ್ ಆಫ್ ಅಟ್ರಾಕ್ಷನ್ ಏನು ಅಂದರೆ ಲೈಟ್ಸ್ ಹಾಕಿದ್ವ, ಆ ದೇವ್ರ ಮೇಲೆ ಲೈಟ್ ಹಾಕಿದ್ವಲ್ಲ ಇದು, ಅದು ತುಂಬ ಚೆನ್ನಾಗಿ ಕಾಣ್ತಿತ್ತು. ಎಲ್ಲರೂ ಹಂಗೆ ಅಂದರು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಅದು ಲೈಟಿಂಗ್ಸ್ ಎಲ್ಲ ನಾವು ಈ ಸಲ ಹೊಸದೇ ತೊಗೊಂಬಂದಿದ್ದು, ನಂಗೆ ತುಂಬ ಇಷ್ಟ ಆಯಿತು. ಲೈಟ್ಸ್ ಹಾಕಬೇಕು ಈ ಥರ ಅಂತ ಹೇಳಿದ್ದೆಲ್ಲ ತಂದರು. ಇದು ಸಂಜೆ ಪೂಜೆದು, ಆಗಲೇ ಹೋಳಿಗೆ ನೈವೇದ್ಯ ಎಲ್ಲ ಮಾಡಿದ್ವಿ. ಹೋಳಿಗೆ 5:30 ಅಷ್ಟೊತ್ತಿಗೆಲ್ಲ ಆಗಿತ್ತು, ಆದರೆ ನಾನು ರೆಡಿ ಆಗಿರಲಿಲ್ಲ. ಕುಂಕುಮಕ್ಕೆಲ್ಲ ಬಂದುಬಿಟ್ರು, ನಾನಿನ್ನೂ ರೆಡಿ ಆಗಿರಲಿಲ್ಲ. ನನ್ನ ತಂಗಿ ರೆಡಿ ಆಗಿದ್ಲಲ್ಲ, ಅವಳೆ ಉಡಿ ತುಂಬಿದ್ಲು. ಎಲ್ಲ ಬಂದವ್ರಿಗೆಲ್ಲ ಉಡಿ ತುಂಬಿ ಅರ್ಶಿನ ಕುಂಕುಮ ಎಲ್ಲ ಅವಳೆ ಕೊಟ್ಟಳು. ಆಮೇಲೆ ನಾನು ರೆಡಿ ಆದಮೇಲೆ ಬಂದವ್ರಿಗೆ, ಇನ್ನು ಉಳಿದವ್ರಿಗೆ ನಾನು ಕೊಟ್ಟೆ. ಅದನ್ನು ಶೂಟ್ ಮಾಡೋಕ್ಕಾಗಿಲ್ಲ. ಸಂಜೆ ಪೂಜೆಗೆ ಬೇಗ ಬೇಗ ಬಂದುಬಿಟ್ರು, 5:30 ಅಷ್ಟೊತ್ತಿಗೆ ಬಂದುಬಿಟ್ರು. ತುಂಬ ಮಳೆ ಬರ್ತಿತ್ತು ಸಂಜೆ, ಆಮೇಲೆ ನಾವು ಹೋಗೋದಿತ್ತಲ್ಲ ಅರ್ಶಿನ ಕುಂಕುಮಕ್ಕೆ. ನಾವು ಅಂದ್ಕೊಂಡಂಗೆ ಜಾಸ್ತಿ ಮನೆಗಳಿಗೆ ಹೋಗೋಕ್ಕಾಗಲಿಲ್ಲ. ನಾವು ಎಕ್ಸ್ಪೆಕ್ಟ್ ಮಾಡಿದವ್ರು ಕೆಲವ್ರು ಬರಲಿಲ್ಲ, ಯಾಕೆಂದರೆ ಮಳೆ ಬರ್ತಾಯಿತ್ತು. ನಾನು ಉಡಿ ತುಂಬಿದ್ದು, ನಾನು ಸಿಪ್ಪೆಕಾಯಿನೇ ಕೊಟ್ಟೆ, ಯಾಕೆಂದರೆ ನಾನು ಸಿಪ್ಪೆ ತೆಗೆದು ಕಾಯಿ ಕೊಟ್ಟಿರಲಿಲ್ಲ. ಫಲತಾಂಬೂಲನ ಸಿಪ್ಪೆಕಾಯಿನೇ ಕೊಟ್ಟೆ, ಅಡಿಕೆಲೆ ಎಲ್ಲ ಜೊತೆಗೆ. ಆಯ್ತು, ಇಷ್ಟು ಬಂದವರಿಗೆ ನಾನು ರೆಡಿಯಾಗಿನ ಮುಂಚೆ ರೆಡಿ ಆಗಿದ್ಲಲ್ವಾ, ಕೊಟ್ಟಲು ಅದನ್ನೇ ಉಡಿ ತುಂಬಿದ್ಲು ನನ್ನ ತಂಗಿನೇ. ಆಮೇಲೆ ನಾನು ರೆಡಿ ಆಗಿಬಿಟ್ಟು ಆಮೇಲೆ ಸಂಜೆ ಪೂಜೆ ಆರತಿ ತುಪ್ಪದ ದೀಪ ತುಪ್ಪದ ಆರತಿ ಎಲ್ಲ ಮಾಡಿ ಆಮೇಲೆ ಬಂದವ್ರಿಗೆ ನಾನು ಕೊಟ್ಟೆ. ಹೆಂಗೋ ಇಷ್ಟ ಆಯಿತು ಅಂತ ಮಳೆಯಲ್ಲೇ ಹಬ್ಬ ಮಾಡಿದ್ವಿ ನೋಡಿ. ನನ್ನ ತಂಗಿ ಹಬ್ಬಕ್ಕೆ ಅವಳು ಲಾಸ್ಟ್ ಟೈಮು ಹಬ್ಬ ಮಾಡಿರಲಿಲ್ಲ, ಮತ್ತು ಇದೊಂದು ವರ್ಷ ನೀವೇ ಬಾ ಅಂತ ನಾನೇ ಕರೆಸಿದ್ದೆ, ಬಂದಿದ್ಲು. ನೆಕ್ಸ್ಟ್ ಇಯರ್ ಅವಳು ಮಾಡ್ತಾಳೆ, ಎಲ್ಲ ಹಬ್ಬನೂ ಮಾಡ್ತಾಳೆ, ಬಿಡಲ್ಲ. ನಾನು ಕರೆದು ಇದೊಂದು ಸಲ ಬಾ ಅಂತ ಅದಕ್ಕೆ ಬಂದಿದ್ಲು. ಇವರು ನನ್ನ ತಂಗಿಯವರ ಯಜಮಾನರು, ಅಣ್ಣ ಮುಖನೇ ತೋರಿಸಿಲ್ಲ. ಅವರು ಅವ್ರ ಕಡೆ ಹಂಗೆ ಏನಾದ್ರು ಆರತಿ ಮಾಡಬೇಕು ಅಂದರೆ ತಲೆ ಮೇಲೆ ಒಂದು ಟವಲ್ ಆದರೂ ಆಗಲಿ, ಕರ್ಚಿಪ್ಪಾದರೂ ಆಗಲಿ ಹಾಕ್ಕೊಂಡೆ ಅವರು ಆರತಿ ಬೆಳಗೋದು. ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಮತ್ತು ಎಲ್ಲ ಪೂಜೆ ಆದಮೇಲೆ ಅರ್ಶಿನ ಕುಂಕುಮಕ್ಕೆಲ್ಲ ಹೋಗಿ ಬಂದ್ವಿ. ಆಮೇಲೆ 11:30 ನಾನು ದೇವ್ರು ಕರೆಸಿದ್ದು ಸಣ್ಣ ಇದು ನಾನು ಈಗ ಮಾಡ್ತಿರೋದು ತುಪ್ಪದ ಆರತಿ ಬೆಳಗ್ಗೆ ಆರತಿ ಎಲ್ಲ ಬೆಳಗ್ಗೆ ಎಲ್ಲ ಪೂಜೆ ಈವ್ನಿಂಗ್ ಪೂಜೆ ಆಯಿತು. ಸಂಜೆ ಪೂಜೆ ಎಲ್ಲ ಅರ್ಶಿನ ಕುಂಕುಮಕ್ಕೆ ಕರೆಯೋರು ಕರ್ದು ಹೋಗಿ ಬಂದು ಆ ಪೂಜೆ ಗೀಜೆ ಎಲ್ಲ ಮುಗಿಸಿದ್ಮೇಲೆ ನಾನು ಸಣ್ಣ ಹೇಳಿದ್ನಲ್ಲ ಲಾಸ್ಟ್ ವಿಡಿಯೋದಲ್ಲಿ, ಚಿಕ್ಕ ಮಕ್ಕಳು ಹೆಂಗೆ ದೃಷ್ಟಿ ತೆಗಿತೀವೋ ಅಷ್ಟು ಹಂಗೆ ದೃಷ್ಟಿ ತೆಗಿಬೇಕು. ಭಾಳ ದೃಷ್ಟಿಯಾಗಿರುತ್ತೆ ದೇವರಿಗೆ. ನಾನು ಒಂದು ಎಲೆ ಸುಟ್ಟೆ, ಆಮೇಲೆ ಕೆಂಪಾರತಿ ಮಾಡಿ ಎಲೆ ಸುಟ್ಟು ಆಮೇಲೆ ನೀರಿಂದ ನಿವಾಳಿಸಿ ಎಲ್ಲ ದೃಷ್ಟಿ ತೆಗೆದು ನಾನು ಪೂಜೆ ಮಾಡಿ ಅಮ್ಮನ್ನ ಕದಲಿಸಿ ಆಮೇಲೆ ತುಪ್ಪ ದೀಪ ತುಂಬ ಎಣ್ಣೆ ಬಿಟ್ಟು ರಾತ್ರಿ ಬೆಳಗ್ಗೆ ತನಕ ಉರಿಬೇಕಲ್ವಾ, ಎಣ್ಣೆ ಬಿಟ್ಟು ಒಂದು ಲೈಟ್ ಹಾಕಿ ಮಲಗಬೇಕು ದೇವ್ರ ಹತ್ರ, ಹಂಗೆ ಕತ್ಲು ಬಿಡಬಾರ್ದು. ಆಯ್ತಲ್ಲ, ಹೇಗಿತ್ತು ಹೇಳಿ ಪೂಜೆ, ಹೇಗೆ ಅನ್ನಿಸ್ತು ಅಂತೇಳಿ. ಆದಷ್ಟು ಮಾಡಿದ್ದೀವಿ, ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಖಂಡಿತ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ, ಒಂದು ಲೈಕ್ ಕೊಡಿ. ಲೈಕೇ ಮಾಡ್ತಾಯಿಲ್ಲ ಯಾರು, ಇಷ್ಟ ಆಗ್ತಾಯಿಲ್ಲ ಏನೋ ಗೊತ್ತಾಗ್ತಿಲ್ಲ. ಪ್ಲೀಸ್ ಫಸ್ಟ್ ಲೈಕ್ ಕೊಟ್ಟು ಆಮೇಲೆ ವಿಡಿಯೋ ನೋಡಿಬಿಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಫಾರ್ ವಾಚಿಂಗ್ ಮೈ ಚಾನಲ್. ಈಗ ಆರತಿ ಆಯಿತು, ಇದಾದಮೇಲೆ ನೈಟ್ ಇದು ಲಾಸ್ಟು. ನಾನು ಡ್ರೆಸ್ ಎಲ್ಲ ತೆಗೆದುಬಿಟ್ಟಿದ್ದೆ ನೋಡಿ. ಇದು ನಾನು ಕೆಂಪಾರತಿ ಮಾಡ್ತಾಯಿದ್ದೀನಿ. ನಾನು ಆಗಲೇ ಎಲೆ ಸುಟ್ಟುಬಿಟ್ಟಿದ್ದೆ, ಆಗಲೇ ಎಲೆ ಸುಟ್ಟು ಅದು ಕಪ್ಪದ ಇದು ಬರುತ್ತಲ್ಲ ಅದನ್ನು ದೇವರಿಗೆ
ಸೃಷ್ಟಿ ಬಿಡ್ತಾರೆ ಇಟ್ಟು ಕೆಂಪಾರ್ತಿ ಮಾಡಿ ನೀರು ನಿವಾಳಿಸಿ ಹೊರಗಡೆ ಚೆಲ್ ಬಂದು ಕದಲಿಸಿದ್ದು ನೋಡಿ ಹೇಗನ್ನಿಸ್ತು ಖಂಡಿತ ಹೇಳೋದು ಮರಿಬೇಡಿ ಇಲ್ಲಿಗೆ ಇವತ್ತಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಕೀಪ್ ವಾಚಿಂಗ್ ಮೈ ಚಾನಲ್